ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜುಳಾ ಕರ್ನರ್. ನಾನೀಗ ಓಟ್ಸ್ ಕಿಚಡಿ ಮಾಡ್ತಾ ಇದ್ದೀನಿ, ವೆಯ್ಟ್ ಲಾಸ್ ರೆಸಿಪಿ. ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ 1/2 ಸ್ಪೂನಷ್ಟು ಸಾಸಿವೆ, ಜೀರಿಗೆ 1/2 ಸ್ಪೂನಷ್ಟು, ಕಟ್ ಮಾಡ್ಕೊಂಡಿರೋದು ಒಂದು ಚಿಕ್ಕ ಸೈಜು ಈರುಳ್ಳಿ, ಹಾಕಿ ಇದನ್ನ ತಿರುಕೊಳ್ಳೋಣ. ಇದಕ್ಕೆ 1/2 ಸ್ಪೂನ್ ಅಷ್ಟು ಅರಿಶಿನ ಹಾಕೋಣ. ಇದಕ್ಕೆ 3 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಬೀನ್ಸು ಒಂದು 5-6 ಬೀನ್ಸ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಕ್ಬೇಕು, ಕ್ಯಾರೆಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಬಟಾಣಿ 1/4 ಕಪ್ ಅಷ್ಟು, ಹಸಿ ಬಟಾಣಿ ತಗೋಬೇಕು. ಈಗ ಇದನ್ನ 3-4 ನಿಮಿಷ ಬೇಯೋದಕ್ಕೆ ಬಿಡೋಣ. ಇದು 50% ಬೆಂದಿದೆ ತರಕಾರಿ, ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಒಂದು ಸ್ಮಾಲ್ ಸೈಜ್ ಟೊಮೆಟೊ ಹಾಕ್ತಾ ಇದ್ದೀನಿ, ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಹೆಸರು ಬೇಳೆ, ಒನ್ ಅವರ್ ಫಸ್ಟೇ ನೆನೆಸಿಟ್ಕೊಂಡಿರಬೇಕು. ಒಂದು ಚಿಕ್ಕ ಕಪ್ಪಲ್ಲಿ 1/2 ಕಪ್ ಹಾಕ್ತಾ ಇದ್ದೀನಿ. ಇದನ್ನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ 1-2 ನಿಮಿಷ ಸಾಫ್ಟ್ ಆಗೋದಕ್ಕೆ ಮುಚ್ಚಿಡೋಣ. ಈಗ ಇದಕ್ಕೆ 1 ಕಪ್ ಅಷ್ಟು ಓಟ್ಸ್ ತಗೊಂತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡಿ ಈಗಿದಕ್ಕೆ 1 ಕಪ್ ಓಟ್ಸ್ಗೆ 2.5 ಕಪ್ ನೀರು ಹಾಕ್ಬೇಕು. ಇದನ್ನ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ 1-5 ನಿಮಿಷ ಬೇಯಿಸ್ಕೋಬೇಕು. ಈಗ ಮುಚ್ಚಿಡೋಣ, 1-5 ನಿಮಿಷ ಬೇಯಲಿ. ಮಧ್ಯ ಒಂದ್ಸಲಿ ಈ ಥರ ತೆಗೆದು
ನೋಡಬೇಕು, ತಿರುಗಿಸ್ಕೋಬೇಕು, ಇಲ್ಲಾಂದರೆ ತಳ ಬಿಡುತ್ತೆ. ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ. ಇನ್ನು ಒಂದು 2 ನಿಮಿಷ ಮುಚ್ಚಿಡೋಣ. ರೆಡಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೆಲ್ತಿ ಆ್ಯಂಡ್ ವೆಯ್ಟ್ ಲಾಸ್ ರೆಸಿಪಿ ಇದು. ಓಟ್ಸು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯದು. ಇದು ಬ್ರೇಕ್ಫಾಸ್ಟಾಗೂ ತಿನ್ಬೋದು ಮತ್ತು ಡಿನ್ನರು ಲಂಚ್ಗಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯವಾಗಿರುತ್ತೆ ಕೂಡ. ಈಗ ಇದು ರೆಡಿಯಾಗಿದೆ, ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಓಟ್ಸ್ ಕಿಚಡಿ ರೆಡಿಯಾಗಿದೆ. ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.